ಇರುವಂಥದ್ದು. ವಿವಿಯ ಕುಲಪತಿ ಇವುಗಳು ಕೂಡ ಮಾರಾಟಕ್ಕಿದೆ ಅನ್ನುವ ಮಟ್ಟಕ್ಕೆ ಚರ್ಚೆಗಳಾಗ್ತಾ ಇದ್ದಾವೆ. ನಮ್ಗೆ ಅದು ನಿರಾಸೆ ಆಗಿದೆ. ಈಗ ಯಾರನ್ನು ಅವ್ರು ಮಾಡಿದಾರೆ ಅನ್ನುವಂಥದ್ರ ಬಗ್ಗೆ ನಾವು ಚರ್ಚೆಗೆ ಹೋಗಲ್ಲ. ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ಚರ್ಚೆಗೆ ಆಗಲ್ಲ. ರಾಜ್ಯಪಾಲರು ಹಠ ಹಿಡಿದು ಅಸಾಧ್ಯವರ ಹೆಸರನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾರೆ ಅಂತ ಇವತ್ತು ಎಲ್ಲಾ ಕಡೆ ಚರ್ಚೆ ಆಗ್ತಾ ಇರುವಂತ. ಯಾಕೆ ಮುಜಾಫರ್ ಅಸಾದಿಯವರ ಹೆಸರನ್ನು ನಿರಾಕರಿಸಿದಾರೆ ಅಂತ ಹೇಳಿ ರಾಜ್ಯಪಾಲರು ನಮಗೆ ನಾಗರಿಕರಿಗೆ ಕರ್ನಾಟಕದ ಜನತೆಗೆ ಹೇಳಬೇಕು. ಆದ್ರೆ ಇಲ್ಲಿ ಬಹಳ ದೊಡ್ಡ ಅನ್ಯಾಯ ಆಗಿದೆ. ಇದು ಅಸಾದಿಯವರಿಗೆ ಆದ ಅನ್ಯಾಯ ಅಂತ ನಾವು ಭಾವಿಸ್ಲಿಕ್ಕೆ ಆಗಲ್ಲ. ಪ್ರೊಫೆಸರ್ ಮುಜಾಫರ್ ಅಸಾದಿಯವರು ನಮ್ಮ ಕರ್ನಾಟಕ ಕಂಡ ಒಬ್ಬ ಅಗ್ರಗಣ್ಯ ವಿದ್ವಾಂಸ ಚಿಂತಕ. ಅವರು ಮೈಸೂರು ಯೂನಿವರ್ಸಿಟಿ ಇರ್ಬೋದು, ಅವ್ರು ಕೆಲಸ ಮಾಡಿರುವಂಥ ಬೇರೆ ಬೇರೆ ಕಡೆ ಇರ್ಬೋದು, ಅವರು ಮಾಡಿರುವಂಥ ಕೆಲಸ ಅದ್ಭುತವಾದದ್ದು. ಯೂನಿವರ್ಸಿಟಿಯಲ್ಲಿದ್ದು ಅವರು ಒಂದು ದೊಡ್ಡ ತನ್ನ ಶಿಷ್ಯ ಸಮೂಹವನ್ನು ಕಟ್ಟಿಕೊಟ್ಟಿದ್ದಾರೆ ಕರ್ನಾಟಕದ ಶೈಕ್ಷಣಿಕ ಲೋಕಕ್ಕೆ. ಹಲವಾರು ವಿದ್ಯಾರ್ಥಿಗಳು ಅವರಿಂದ ಮಾರ್ಗದರ್ಶನಗಳನ್ನು ಪಡೆದು ಯೂನಿವರ್ಸಿಟಿಗಳಿಂದ ಹೊರಗಡೆ ಬಂದಿದ್ದಾರೆ. ಅವರೊಬ್ಬ ಸಾಮಾನ್ಯ ಅಧ್ಯಾಪಕ ಅಲ್ಲ, ಅವರೊಬ್ಬ ದೊಡ್ಡ ಚಿಂತಕ, ಅಂತಾರಾಷ್ಟ್ರೀಯ ಮಟ್ಟದ ಚಿಂತಕ. ದೇಶ ವಿದೇಶಗಳಲ್ಲಿ ಬೇಕಾದಷ್ಟು ಕಡೆ ಹೋಗಿ ಅವರು ತಮ್ಮ ವಿದ್ವತ್ತನ್ನು ಪ್ರಸಾರ ಮಾಡಿ ಬಂದವರು. ಹಲವಾರು ವಿದೇಶಿಗಳಲ್ಲಿಯೂ ಕೂಡ ಅವರು ಆಹ್ವಾನಿತರಾಗಿ ಹೋಗಿ ಪಾಠಗಳನ್ನು ಮಾಡಿ ಬಂದವರು. ಅಂತ ಒಬ್ಬ ವಿದ್ವಾಂಸನನ್ನು ಯಾವುದಾದ್ರೂ ಒಂದು ಯೂನಿವರ್ಸಿಟಿ ಕರೆದು ಆತನನ್ನು ಕುಲಪತಿಯನ್ನಾಗಿ ಮಾಡ್ತದೆ ಅಂದರೆ ಆ ಸರ್ಕಾರಕ್ಕೂ ಗೌರವ, ಆ ವ್ಯವಸ್ಥೆಗೂ ಗೌರವ, ವಿಶ್ವವಿದ್ಯಾನಿಲಯಕ್ಕೂ ಒಂದು ಗೌರವ. ಆದರೆ ಇವತ್ತು ಪ್ರೊಫೆಸರ್ ಮುಜಾಫರ್ ಅಸಾದಿಯವರನ್ನು ಕರ್ನಾಟಕದಂಥ ರಾಜ್ಯದಲ್ಲಿ ಇವತ್ತು ಹತ್ತು ಕರೆದು ಅವರನ್ನು ಯಾವುದಾದ್ರೂ ವಿವಿಗೆ ನೀವು ಕುಲಪತಿ ಮಾಡಿ ಅಂತ ಕೇಳುವಂಥ ಸ್ಥಿತಿ ನಿರ್ಮಾಣ ಆಗಿದೆಯಲ್ಲ, ಇದು ಅತ್ಯಂತ ಖೇದಕರ, ದುರದೃಷ್ಟಕರ. ಇದು ಕೇವಲ ನಾವು ಒಂದು ಇಲ್ಲ ಈಗಿನ ವ್ಯವಸ್ಥೆ ಹಾಗಾಗಿದೆ ದುಡ್ಡಿದ್ದವರಿಗೆ ಅಷ್ಟೇ, ಇವಾಗೆಲ್ಲರಿಗೂ ಗೊತ್ತಿರುವಂಥದ್ದು ವಿವಿಯ ಕುಲಪತಿ ಇವುಗಳು ಕೂಡ ಮಾರಾಟಕ್ಕಿದೆ ಅನ್ನುವ ಮಟ್ಟಕ್ಕೆ ಚರ್ಚೆಗಳಾಗ್ತಾ ಇದ್ದಾವೆ. ಕೋಟಿ ಕೋಟಿಗಳನ್ನು ಕೊಟ್ಟವರೇ ಇವತ್ತು ವಿಸಿಗಳಾಗಿ ಆಯ್ಕೆ ಆಗ್ತಾ ಇರುವಂತಹದ್ದು ಕೂಡ ಬಹಳಷ್ಟು ಕಾಲ ವರದಿಯಾಗಿದೆ. ಅದೊಂದು ಇದೆ, ವ್ಯವಸ್ಥೆ ಕೆಟ್ಟಿದೆ, ದುಡ್ಡಿದ್ದವರು ಮಾತ್ರ ವಿದ್ವತ್ ಬೇಕಾಗಿಲ್ಲ, ಅವರ ಅರ್ಹತೆ ಬೇಕಾಗಿಲ್ಲ ಅಂತ. ಆದ್ರೆ ಇದು ಕೇವಲ ಅಷ್ಟಕ್ಕೆ ಸೀಮಿತ ಅಲ್ಲ. ದುಡ್ಡು ಕೊಡುವಷ್ಟು ಇವರು ಅಸಾಧ್ಯವರು ಅಂತ ಜನ ಅಲ್ಲ, ಆ ಕಾರಣಕ್ಕಾಗಿ ಅವರಿಗೆ ನಿರಾಕರಣೆ ಆಯ್ತು ಅಂತ ಅಷ್ಟೇ ಭಾವಿಸ್ಲಿಕ್ಕೂ ಕೂಡ ಆಗೋದಲ್ಲ. ಯಾಕಂದ್ರೆ ಇಲ್ಲಿ ಸರ್ಕಾರ ಮಂಗಳೂರು ಯೂನಿವರ್ಸಿಟಿ ಮತ್ತು ಅದರ ಜೊತೆಯಲ್ಲಿ ಶಿವಮೊಗ್ಗ ಯೂನಿವರ್ಸಿಟಿ ಎರಡು ಕಡೆಗೂ ಕೂಡ ಪ್ರೊಫೆಸರ್ ಮುಜಾಫರ್ ಅಸಾದಿಯವರ ಹೆಸರುಗಳನ್ನು ಎರಡೆರಡು ಬಾರಿಯೋ ಮೂರು ಬಾರಿಯನ್ನು ರಾಜ್ಯಪಾಲರಿಗೆ ಕಳಿಸಿತ್ತು. ರಾಜ್ಯಪಾಲರು ಹಠ ಹಿಡಿದು ಅಸಾಧ್ಯವರ ಹೆಸರನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾರೆ ಅಂತ ಇವತ್ತು ಎಲ್ಲ ಕಡೆ ಚರ್ಚೆ ಆಗ್ತಾ ಇರುವಂಥದ್ದು. ಯಾಕೆ ಅಸಾಧ್ಯವರು ಬೇಡ, ಮುಜಾಫರ್ ಅಸಾದಿಯವರ ಹೆಸರು ಯಾಕೆ ಬೇಡ ಅನ್ನುವಂಥದ್ದು ಪ್ರಶ್ನೆ. ಒಂದು ಕಡೆ ಹೌದು, ಇಂಥ ವಿದ್ವಾಂಸರು ಅವರು ಇವರೆಲ್ಲ ಬೇಕಾಗಿಲ್ಲ, ದುಡ್ಡು ಕೊಟ್ಟವರಷ್ಟೇ, ಹೀಗೆ ಟೋಟಲ್ ಎಲ್ಲವೂ ಭ್ರಷ್ಟ ಆಗಿದೆ ಅಂತ ಭಾವಿಸೋಣ. ಆದರೆ ಅಸಾಧ್ಯವರನ್ನು ರಾಜ್ಯ ಸರ್ಕಾರ ಈ ರೀತಿ ರಾಜ್ಯಪಾಲರಿಗೆ ಶಿಫಾರಸು ಮಾಡಿ ಎರಡು ಯೂನಿವರ್ಸಿಟಿಗಳಿಗೆ ಕೊಟ್ಟಿದೆ ಅಂತ ಚರ್ಚೆ ಇರುವಾಗ ಯಾಕೆ ಅವರ ಹೆಸರು ನಿರಾಕರಣೆ ಆಯಿತು ಅನ್ನೋದಕ್ಕೆ ಕಾರಣ ಬೇಕಲ್ವಾ? ಏ ಮಾಮೂಲಿ ಒಬ್ಬ ವ್ಯಕ್ತಿ ಅಲ್ವಲ್ಲ. ಈಗ ಇರುವಂತಹ ವಿಸಿಗಳ ಇವರೀಗ ನೇಮಕ ಮಾಡಿರುವಂತಹ ಪಟ್ಟಿ ತೆಗೆದು ನೋಡಿ, ಹಿಂದೆ ಇದ್ದವ್ರು ನೋಡಿ, ಅವರೆಲ್ಲ ಹೆಸರಿಟ್ಟು ಹೆಸರುಗಳನ್ನ ಒಟ್ಟು ಇಟ್ಟು ನೋಡಿದ್ರೆ ಅಸಾಧ್ಯವರು ತುಂಬಾ ಎತ್ತರದಲ್ಲಿ ನಿಲ್ಲುವಂಥವ್ರು. ಅವರಿಗೆ ಬಹಳ ಗೌರವಪೂರ್ವಕವಾಗಿ ಅವರನ್ನ ತಂದು ಯೂನಿವರ್ಸಿಟಿಯಲ್ಲಿ ಕೂರಿಸಬೇಕು. ಆವಾಗ ಮಾತ್ರ ಯಾವುದಾದ್ರೂ ಯೂನಿವರ್ಸಿಟಿ ಘನತೆ, ಅವರೊಂದು ಯೂನಿವರ್ಸಿಟಿಯನ್ನು ನಿಭಾಯಿಸೋದು ಮಾತ್ರ ಅಲ್ಲ, ಒಂದು ಯೂನಿವರ್ಸಿಟಿಯನ್ನೇ ಕಟ್ಟಬಲ್ಲಷ್ಟು ಸಮರ್ಥ, ಅಷ್ಟು ವಿದ್ವಾಂಸ, ಇದು ಅಷ್ಟು ದೊಡ್ಡ ವಿದ್ವಾಂಸರು, ಅಷ್ಟು ಅವರಲ್ಲಿ ಅಂತ ವೈಚಾರಿಕತೆ ಇದೆ, ಬೌದ್ಧಿಕತೆ ಇದೆ, ತಿಳುವಳಿಕೆ ಇದೆ, ಎಲ್ಲ ಇದೆ. ಆದರೆ ಇಲ್ಲಿ ಬಹಳ ದೊಡ್ಡ ಅನ್ಯಾಯ ಆಗಿದೆ. ಇದು ಅಸಾಧ್ಯವರಿಗೆ ಆದ ಅನ್ಯಾಯ ಅಂತ ನಾವು ಭಾವಿಸ್ಲಿಕ್ಕೆ ಆಗಲ್ಲ. ಇದು ಯಾಕೆ ನಿರಾಕರಣೆ? ಅವರ ಹೆಸರೇ ಸಮಸ್ಯೆ ಆಯ್ತಾ? ಮುಜಾಫರ್ ಅಸಾದಿ ಅನ್ನುವಂಥ ಹೆಸರೇ ಇವತ್ತು ಸಮಸ್ಯೆ ಆಗಿದೆ ಅಂತ ರಾಜ್ಯಪಾಲರು ಉತ್ತರಿಸಬೇಕಲ್ವಾ? ಯಾಕೆ ತಿರಸ್ಕರಿಸಿದ್ರು, ಯಾಕೆ ಹಠ ಹಿಡಿದ್ರು ಅನ್ನುವಂಥದ್ದೊಂದು ಪ್ರಶ್ನೆ. ಅದು ಕೂಡ 8-9 ತಿಂಗಳಿನಿಂದ ಕೇಳಿ ಬರ್ತಾ ಇತ್ತು. ಮಂಗಳೂರು ಯೂನಿವರ್ಸಿಟಿಗೆ ಪ್ರಭಾರ ವಿ ಸಿಯನ್ನು ಮಾಡಿದ ಸಂದರ್ಭದಲ್ಲೇ ಇತ್ತು. ಪ್ರೊಫೆಸರ್ ಮುಜಾಫರ್ ಅಸಾದಿಯವರು ಮಂಗಳೂರು ಯೂನಿವರ್ಸಿಟಿಗೆ ಬರ್ತಾ ಇದ್ರು ಅಂತ. ಅವರು ಕೂಡ ಶಿರ್ವದವರು, ಮಂಗಳೂರು ಮೂಲದ ಶಿರ್ವದವರು ಅವರು, ಅಸಾದಿಯವರು. ಅವರು ಈ ಯೂನಿವರ್ಸಿಟಿಗೆ ಬಂದಿದ್ರು, ಈಗಾಗಲೇ ಹೆಸರು ಕೆಡಿಸ್ಕೊಂಡಿದೆ ಮಂಗಳೂರು ಯೂನಿವರ್ಸಿಟಿ. ಒಂದು ಅದನ್ನು ಮತ್ತೆ ಎತ್ತಿ ನಿಲ್ಲಿಸ್ತಾ ಇದ್ರು. ಇಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಆಗಿರುವಂತಹ ಯೂನಿವರ್ಸಿಟಿಯಲ್ಲಿ ಆಗಿರುವಂತಹ ಕೊಲೆ ಕೊಚ್ಚೆಗಳನ್ನೆಲ್ಲ ಶುದ್ಧೀಕರಣ ಮಾಡಿ ಒಂದು ಅತ್ಯುತ್ತಮ ಯೂನಿವರ್ಸಿಟಿಯಾಗಿ ರೂಪಿಸಬಲ್ಲಂತಹ ಒಂದು ಸಾಮರ್ಥ್ಯ ಅವರಲ್ಲಿತ್ತು, ಅವಕಾಶ ನೀತು. ಅದಕ್ಕಾಗಿ ಇಲ್ಲಿಯ ಎಲ್ಲರೂ ಕೂಡ ಶೈಕ್ಷಣಿಕ ಮತ್ತು ಒಂದು ವಿವಿ ಮಂಗಳೂರು ವಿವಿ ಯಾವ ರೀತಿ ಬೆಳಿಬೇಕು ಅಂತೆಲ್ಲ ನಿರೀಕ್ಷೆ ಇಟ್ಕೊಂಡ ಜನ ಇದ್ರಲ್ಲ, ಅವ್ರಿಗೆಲ್ಲರಿಗೂ ಬಹಳ ಆಸೆ ಇತ್ತು ಅಸಾದಿಯವರು ಬರ್ತಾರೆ ಅಂತ. ಈಗ ನಮ್ಗೆ ಅದು ನಿರಾಸೆ ಆಗಿದೆ. ಈಗ ಯಾರನ್ನು ಅವ್ರು ಮಾಡಿದಾರೆ ಅನ್ನುವಂಥದ್ರ ಬಗ್ಗೆ ನಾವು ಚರ್ಚೆಗೆ ಹೋಗಲ್ಲ. ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ಚರ್ಚೆಗೆ ಆಗಲ್ಲ. ಒಂದು ಒಂದು ಚರ್ಚೆ ಇದೆ, ಈ ಹಿಂದಿನ ಯೂನಿವರ್ಸಿಟಿ ಆಡಳಿತದಲ್ಲಿ ಬೇಕಾದಷ್ಟು ಭ್ರಷ್ಟಾಚಾರ ನಡೆದಿತ್ತು, ಅದು ಅಸಾಧ್ಯವರಂತವ್ರು ಬಂದ್ರೆ ಅದು ಹೊರಗಡೆ ಬರುವ ಸಾಧ್ಯತೆ ಇದೆ, ಆ ಕಾರಣಕ್ಕಾಗಿ ಇವರನ್ನು ತಪ್ಪಿಸಿದ್ರೆ ಒಂದು ಚರ್ಚೆ. ಆದ್ರೆ ಬೇರೆ ಯೂನಿವರ್ಸಿಟಿಗೆ ಇವರನ್ನು ಯಾಕೆ ಪರಿಗಣಿಸಲಿಲ್ಲ? ಅವರ ಧಾರ್ಮಿಕ ಹಿನ್ನೆಲೆ ಕಾರಣ ಆಯ್ತಾ?
ಯಾಕೆಂತ ನಮಗೆ ಉತ್ತರ ಬೇಕು ಇವತ್ತು. ಮತ್ತು ರಾಜ್ಯ ಸರ್ಕಾರ ಕೂಡ ಎರಡೆರಡು ಬಾರಿ ಅವರ ಹೆಸರನ್ನ ಕಲಿಸಿ ಅದನ್ನು ಅವರು ರಾಜ್ಯಪಾಲರು ನಿರಾಕರಣೆ ರಾಜ್ಯಪಾಲರ ಕಚೇರಿ ನಿರಾಕರಣೆ ಮಾಡಿದ ತಕ್ಷಣ ಸುಮ್ಮನಿರಬಾರ್ದಿತ್ತಲ್ಲ, ಅದಕ್ಕೆ ಅವರು ಅದನ್ನ ಒತ್ತಾಯ ಮಾಡಬೇಕಿತ್ತು. ಈಗ ಕೇರಳ ತಮಿಳ್ನಾಡಿನಲ್ಲಿಯೂ ಕೂಡ ಅಲ್ಲಿಯ ಬಿ ಜೆ ಪಿ ಪರವಾಗಿ ಇರುವಂತಹ ರಾಜ್ಯಪಾಲರು ಅಲ್ಲಿಯ ರಾಜ್ಯ ಸರ್ಕಾರದ ಜೊತೆ ಬೇಕಾದಷ್ಟು ಸಮಸ್ಯೆಗಳನ್ನ ಮಾಡಿದ್ದಾರೆ. ಆರಿಫ್ ಮೊಹಮ್ಮದ್ ಖಾನ್ ಇರ್ಬೋದು, ಇಲ್ಲಿ ಪಿಣರಾಯಿ ವಿಜಯನ್ ಸರ್ಕಾರದ ಜೊತೆ, ತಮಿಳ್ನಾಡಿನಲ್ಲಿ ಸ್ಟಾಲಿನ್ ಸರ್ಕಾರದ ಜೊತೆ ತುಂಬಾ ರಾಜ್ಯಪಾಲರು ತೊಂದರೆ ಕೊಟ್ಟಿದ್ದಾರೆ, ಆದರೆ ಅವ್ರು ಬಿಟ್ಕೊಟ್ಟಿಲ್ಲಲ್ಲ. ಯಾವ ರೀತಿ ಅದನ್ನು ಇಲ್ಲಿ ಕೇರಳ ಯೂನಿವರ್ಸಿಟಿಗೆಲ್ಲ ಅಂತ ಸಮಸ್ಯೆ ಆಗಿದೆ, ಆದರೆ ಅದನ್ನು ಒಂದು ಸಾರ್ವಜನಿಕ ಚರ್ಚೆಗೆ ಪಿಣರಾಯಿ ವಿಜಯನ್ ಸ್ಟಾಲಿನ್ ಅವರು ತಂದರು. ಕರ್ನಾಟಕದಲ್ಲಿ ಅದು ಸಾರ್ವಜನಿಕ ಚರ್ಚೆಗೆ ಬರಬೇಕು. ಗವರ್ನರ್ ಅವರ ಮಿತಿಗಳೇನು? ಗವರ್ನರ್ ಅವರ ಅಧಿಕಾರ ಏನು? ಗವರ್ನರ್ ಏನು, ನಾವು ಕರ್ನಾಟಕ ರಾಜ್ಯದ ಜನ ಚುನಾವಣೆಯಲ್ಲಿ ಮತ ಕೊಟ್ಟು ಗೆಲ್ಲಿಸಿ ಅಲ್ಲಿ ಕೂರಿಸಿರುವಂತದ್ದಲ್ಲ, ಅವರು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿರುವಂತವರು. ಅವರಿಗೆ ಇಂತಹ ರಾಜ್ಯದ ಯೂನಿವರ್ಸಿಟಿಗಳ ಆಂತರಿಕ ವಿಚಾರದಲ್ಲಿ ಕೈ ಹಾಕುವಂತ ಅಧಿಕಾರ ಇಲ್ಲ. ರಾಜ್ಯಪಾಲರು ಅಂದ ತಕ್ಷಣ ಅವರು ಮುಖ್ಯಮಂತ್ರಿಗಳಂತ ಮೇಲೆ ಅಂತ ಪ್ರೋಟೋಕಾಲ್ ಪ್ರಕಾರ ಮೇಲೆ ಇರ್ಬೋದು, ಅಧಿಕಾರದಲ್ಲಿ ಮೇಲಲ್ಲ ಅವರು. ಅವರು ರಾಜ್ಯ ಸರ್ಕಾರದ ಇವುಗಳ ನಿರಾಕರಣೆ ಮಾಡಿದ್ರೆ ರಾಜ್ಯ ಸರ್ಕಾರ ಕೇಳಬೇಕು ಅವ್ರ ಹತ್ರ ಬಹಿರಂಗವಾಗಿ ಕಾರಣ ಇದೆಲ್ಲ ಹೌದು ಅಂತ. ಆದ್ರೆ ಈಗೆಲ್ಲ ಗುಸುಗುಸುಗಳಿದೆ, ಆದ್ರೆ ಸರ್ಕಾರ ಮೌನವಾಗಿದೆ, ಸರ್ಕಾರ ಮಾತಾಡಬೇಕು. ಇದಕ್ಕೆ ಮುಜಫರ್ ಅಸಾದ್ ಅವರಿಗೆ ಸೀಮಿತ ವಿಚಾರ ಅಲ್ಲ, ಕರ್ನಾಟಕ ರಾಜ್ಯದ ವಿದ್ವತ್ ವಲಯ, ಇಲ್ಲಿಯ ಚಿಂತಕರುಗಳು ಮತ್ತು ಬಹಳ ದೊಡ್ಡ ರೀತಿಯಲ್ಲಿರುವಂತಹ ಪ್ರೊಫೆಸರ್ ಮುಜಫರ್ ಅಸಾದ್ ಅವರ ಶಿಷ್ಯ ಬಳಗ, ಇಲ್ಲಿಯ ಒಂದು ಸಾಂಸ್ಕೃತಿಕ ಜಗತ್ತು ಕರ್ನಾಟಕದ ಇವತ್ತು ಮಾತಾಡಬೇಕು ಯಾಕೆ ಈಗ ಆಯಿತು ಅಂತ. ಮೌನ ವಹಿಸಿದ್ರೆ ಅದು ಸರಿಯಲ್ಲ, ಅದರಿಂದ ಅಸಾಧ್ಯವರಿಗೆ ಏನು ಲಾಭ ನಷ್ಟ ಆಗ್ತದೆ ಅನ್ನುವಂಥದ್ದಲ್ವಾ ಇಲ್ಲಿ ಚರ್ಚೆ. ಇದು ಈ ರೀತಿ ಮುಂದುವರೆದ್ರೆ ಹೇಗೆ, ಯಾಕೆ ಈ ರೀತಿ ಆಯಿತು, ಇದು ಈ ರೀತಿ ಆಗಬಾರ್ದಲ್ವಾ? ಒಂದು ಅದು ಕೂಡ ಒಂದು ಧರ್ಮದ ಕಾರಣಕ್ಕೆ ನಿರಾಕರಿಸ್ತಾರೆ, ಅಥವಾ ಅವರ ಪ್ರಾಮಾಣಿಕತೆ ಕಾರಣಕ್ಕೆ ನಿರಾಕರಿಸ್ತಾರೆ, ಅಥವಾ ಅವ್ರು ಬಂದರೆ ಯೂನಿವರ್ಸಿಟಿ ಒಂದು ಅತ್ಯುತ್ತಮ ಒಂದು ಮಟ್ಟಕ್ಕೆ ಹೋಗ್ತದೆ ಅದನ್ನೆಲ್ಲ ಸಹಿಸ್ಲಿಕ್ಕೆ ಆಗಲ್ಲ ಅಂತಾದರೆ ನಾವು ಅದನ್ನು ಒಪ್ಲಿಕ್ಕೆ ಆಗಲ್ಲಲ್ಲ. ಅದರಿಂದಾಗಿ ನಮಗೆ ಇವತ್ತು ಕಾರಣ ಬೇಕು, ಯಾಕೆ ಪ್ರೊಫೆಸರ್ ಮುಜಫರ್ ಅಸಾದ್ ಅವರ ಹೆಸರು ಯೂನಿವರ್ಸಿಟಿಯ ಕುಲಪತಿ ಸ್ಥಾನದ ಇದರಲ್ಲಿ ಇದ್ದು ಪಟ್ಟಿಯಲ್ಲಿದ್ದು ಯಾಕೆ ಅದು ನಿರಾಕರಣೆ ಆಯಿತು? ನಿರಾಕರಣೆ ಆಗಲಿಕ್ಕೆ ಕಾರಣ ಏನು? ರಾಜ್ಯಪಾಲರು ನಿರಾಕರಿಸಿದ್ದು ಹೌದು ಅಂತಾದರೆ, ರಾಜ್ಯಪಾಲರು ಎರಡೆರಡು ಬಾರಿ ನಿರಾಕರಿಸಿದ್ದು ಕೂಡ ಹೌದು ಅಂತಾದರೆ ಆ ನಿರಾಕರಣೆಗೆ ಕಾರಣ ಅವರೂ ಕೊಡಬೇಕು. ರಾಜ್ಯ ಸರ್ಕಾರ ಅದನ್ನು ಒಪ್ಪಿದೆ ಅಂತಾದರೆ, ಅವರು ನಿರಾಕರಿಸೋದನ್ನು ಒಪ್ಪಿ ಬೇರೆ ಹೆಸರಿಗೆ ಅನುಮೋದನೆ ಕೊಟ್ಟಿದೆ ಅಂತಾದರೆ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ರೀಸನ್ ಕೊಡಬೇಕು ಯಾಕೆ ಅದನ್ನು ಒಪ್ಪಿದ್ರು. ಏನಂತ ಕಾರಣಗಳನ್ನು ರಾಜ್ಯಪಾಲರು ತಿರಸ್ಕಾರ ಮಾಡುವಾಗ, ಅಸಾಧ್ಯ ಅವರ ಹೆಸರು ತಿರಸ್ಕಾರ ಮಾಡುವಾಗ ಯಾವ ಕಾರಣಗಳನ್ನು ಕೊಟ್ಟಿದ್ದಾರೆ ಅದು ಕೂಡ ಬಹಿರಂಗ ಆಗಲಿ, ಗೊತ್ತಾಗಲಿ ಅನ್ನುವಂಥದ್ದು ನಮ್ಮ ಒತ್ತಾಯ. ನಾವಂತೂ ಇದನ್ನು ಅಷ್ಟು ಸರಳವಾಗಿ ಸ್ವೀಕಾರ ಮಾಡಲಿಕ್ಕೆ ಆಗಲ್ಲ. ನಾನು ಎಲ್ಲರನ್ನೂ ಆಗ್ರಹಿಸ್ತೀನಿ, ಜಾತ್ಯತೀತ ಮನಸ್ಥಿತಿ ಉಳ್ಳವರು, ಕರ್ನಾಟಕದ ಸಾಂಸ್ಕೃತಿಕ ಲೋಕದ ಗಣ್ಯರು, ಸಾಹಿತ್ಯ ಲೋಕದ ಗಣ್ಯರು, ಶೈಕ್ಷಣಿಕ ಲೋಕದ ತಜ್ಞರು, ಯೂನಿವರ್ಸಿಟಿಯಲ್ಲಿರುವಂಥ ವಿದ್ಯಾರ್ಥಿಗಳು, ಸಂಶೋಧಕ ವಿದ್ಯಾರ್ಥಿಗಳು, ಇವರೆಲ್ಲರೂ ಕೂಡ ಇವತ್ತು ಮಾತಾಡಬೇಕು. ಇಲ್ಲಾದರೆ ಯೂನಿವರ್ಸಿಟಿಗಳು ಉಳಿಯಲ್ಲ, ನಮ್ಮ ಜಾತ್ಯತೀತ ವ್ಯವಸ್ಥೆ ಉಳಿಯಲ್ಲ, ಪ್ರಾಮಾಣಿಕತೆಗೆ ಸಜ್ಜನಿಕೆಗೆ ಓದಿಗೆ ತಿಳುವಳಿಕೆಗೆ ಯಾವ ಗೌರವ ಕೂಡ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದರೆ ಒಂದು ವಿವಿಗಳು ಕೂಡ ಒಂದು ಸಾಮಾನ್ಯ ಕಾಲೇಜಿನ ಮಟ್ಟಕ್ಕೆ ಬಂದುಬಿಡ್ತದೆ. ಈಗಾಗಲೇ ನಮ್ಮ ಮಂಗಳೂರಿನಲ್ಲಿ ಕೂಡ ಬೇಕಾದಷ್ಟು ಖಾಸಗಿ ವಿವಿಗಳು ತಲೆ ಎತ್ತಾ ಇದೆ. ಕಾಲೇಜುಗಳು ಇವತ್ತು ಸ್ವಾಯತ್ತ ವಿವಿಗಳಾಗಿ ಈಗ ಸ್ವತಂತ್ರ ವಿವಿಗಳಾಗಿ ಪರಿವರ್ತನೆ ಆಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ನಿಮಗೆ ಇಂಥ ಒಬ್ಬ ವಿದ್ವತ್ ಉಳ್ಳವರು ಬೇಡ ಅಂತಾದರೆ ನಾಳೆ ಯೂನಿವರ್ಸಿಟಿಗಳೆಲ್ಲ ಸರ್ಕಾರಿ ಯೂನಿವರ್ಸಿಟಿಗಳೆಲ್ಲ ಕಾಟಾಚಾರಕ್ಕಾಗಿಬಿಡ್ತದೆ, ಅದು ದೊಡ್ಡ ನಷ್ಟ ನಾಡಿಗೆ. ಅದರಿಂದ ಈ ಎಲ್ಲ ಹಿನ್ನೆಲೆಯಲ್ಲಿ ನಮಗೆ ಪ್ರೊಫೆಸರ್ ಮುಜಫರ್ ಅಸಾದ್ ಅವರ ಹೆಸರನ್ನು ತಿರಸ್ಕರಿಸೋದ್ರ ಬಗ್ಗೆ ನಮಗೆ ಬಹಳ ಅಸಮಾಧಾನ ಇದೆ, ಆಕ್ಷೇಪ ಇದೆ, ನಮ್ಮ ಖಂಡನೆ ವಿರೋಧ ಎಲ್ಲ ಇದೆ. ನಮಗೆ ರೀಸನ್ ಬೇಕು, ನಮಗೆ ಕಾರಣ ಬೇಕು, ಯಾಕೆ ಮುಜಫರ್ ಅಸಾದ್ ಅವರ ಹೆಸರನ್ನು ನಿರಾಕರಿಸಿದ್ದಾರೆ ಅಂತ ಹೇಳಿ ರಾಜ್ಯಪಾಲರು ನಮಗೆ ನಾಗರಿಕರಿಗೆ ಕರ್ನಾಟಕದ ಜನತೆಗೆ ಹೇಳಬೇಕು. ರಾಜ್ಯ ಸರ್ಕಾರ ಕೂಡ ಈ ನಿರಾಕರಣೆಯನ್ನು ನೀವು ಯಾಕೆ ಒಪ್ಕೊಂಡ್ರಿ, ಹೇಗೆ ಒಪ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಸರ್ಕಾರ ಕೂಡ ನಮಗೆ ಉತ್ತರವನ್ನು ಕೊಡಬೇಕು ಅಂತ ನಾವು ಆಗ್ರಹಿಸಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.